ನಿನ್ನೆವರೆಗೂ ಕೊಲೆ ಮಾಡೋಕ್ಕೂ ಹೇಸದ ಈ ಮಂತ್ರಿ ಎಲ್ಲಿ ತಮ್ಮ ಪದವಿ ಹೊರಟೋಗುತ್ತೋ ಅನ್ನೋ ಭಯದಿಂದ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಮೊಕದ್ದಮೆನ್ನ ತಗೊಂಡು ನಡೆಸಬೇಕಾದ ಸರ್ಕಾರದ ಪರ ವಕೀಲ್ ನಿಮ್ಮ ದಾಸಪ್ಪನವರಾದರೂ ತಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ರ? ಇಲ್ಲ, ಕರ್ತವ್ಯನ ಮಾಡೋ ಹಾಗೆ ನಟಿಸಿ ಮಂತ್ರಿಗಳನ್ನ ಬಿಡಿಸ್ಕೊಳಕ್ ನೋಡಿದ್ರು. ಇದಕ್ಕೋಸ್ಕರನೇ ಈ ಮೊಕದ್ದಮೆಯಲ್ಲಿ ವಾದ ಮಾಡಕ್ಕೆ ಅನುಮತಿ ಪಡಿಬೇಕಾದ ಅವಶ್ಯಕತೆ ನನಗೆ ಬಂತು. ಸೊ ಯುವರ್ ಆನರ್, ಮಂತ್ರಿ ಮಾರ್ಕಂಡೇಯ ಧರ್ಮಾಪುರದ ಪ್ರೆಸಿಡೆಂಟ್ ಧರ್ಮರಾಜಯ್ಯನ್ನ ಮತ್ತು ಇನ್ಸ್ಪೆಕ್ಟರ್ ಪ್ರದೀಪ್ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದೇ ನನ್ನ ವಾದ. ಯುವರ್ ಆನರ್, ನನ್ನ ಕಕ್ಷಿದಾರರೇ ಕೊಲೆ ಮಾಡಿದ್ದಾರೆ ಅಂತ ಅಪವಾದ ಹೊರಿಸ್ತಾ ಇದ್ದಾರೆ ವಿನಃ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ, ಕೊಲೆಯಾದ ಶವಗಳು ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಯಾವುದೇ ವಿಧವಾದ ದಾಖಲಾತಿನೂ ಕೋರ್ಟ್ನಲ್ಲಿ ಇದುವರೆಗೂ ಯಾರು ಮಾಡಿಲ್ಲ. ಕಾನೂನಿನಿಂದ ಮಂತ್ರಿಗಳು ತಪ್ಪಿಸ್ಕೊಳ್ಳಕ್ಕೆ ಅಗತ್ಯವಾದ ಮಾತುಗಳನ್ನ ಮುಂಚಿತವಾಗಿಯೇ ತಯಾರು ಮಾಡಿ ಇಟ್ಕೊಂಡು ಊರನ್ನ ಮೋಸ ಮಾಡಕ್ಕೆ ಇಂಥ ಒಂದು ಮೊಕದ್ದಮೆ. ಯುವರ್ ಆನರ್, ಈ ಮೊಕದ್ದಮೆಗೆ ಬಹಳ ಮುಖ್ಯ ಅಂತ ಹೇಳಲ್ಪಡೋ ಮಿಸ್ ಸಿಂಧುಜಾ ಅವರನ್ನ ವಿಚಾರಿಸಕ್ಕೆ ನಾನು ಅನುಮತಿ ಕೊಡ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಈ ಮೊಕದ್ದಮೆ ಬಗ್ಗೆ ನಿಮಗೇನ್ ಗೊತ್ತು? ನಾನು ಬ್ಯಾಂಗ್ಳೂರಿಗೆ ಬರ್ತಿರುವಾಗ್ಲೇ ಮಾನ್ಯ ಮಂತ್ರಿಗಳಾದ ಮಿಸ್ಟರ್ ಮಾಕ್ ಐ ಮೀನ್ ಮಾರ್ಕಂಡೇಯ ನನ್ನ ಜೊತೆ ಓಡಾಡಬೇಕು ಅಂತ ತುಂಬಾ ಆಸೆ ಪಟ್ರು. ದೆನ್ ನನ್ನೇ ಮದುವೆ ಆಗ್ಬೇಕು ಅಂತ ತುಂಬಾ ಕನಸು ಕಂಡ್ರು. ಆಗ ನಾನು ಮಿಸ್ಟರ್ ಮಾಕ್ ಯು ಆಲ್ರೆಡಿ ಮ್ಯಾರೀಡ್ ನಿಮಗೊಂದು ಹೆಂಡತಿ ಅಂತ ಹೇಳಿದೆ. ದಟ್ಸ್ ಆಲ್. ಇಮಿಡಿಯೇಟ್ ಆಗಿ ಹೋದ್ರು ಹೆಂಡತಿನ ಹೋದ್ರೋ ಬದ್ರೋ ಏನ್ ಮಾಡ್ರೋ ಗೊತ್ತಿಲ್ಲ, ಬಟ್ ಡೈವೋರ್ಸ್ ಪೇಪರ್ ಮೇಲೆ ಸಿಗ್ನೇಚರ್ ತಗೊಂಡ್ ಬಂದ್ರು. ಅದು ಮಾತ್ರ ಅಲ್ಲ, ನನಗೆ ಕಾಮನ್ ಆಗಿ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಬೇಕು ಅಂತ ಕೇಳಿದೆ. ಓ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇಮಿಡಿಯೇಟ್ ಆಗಿ ಒಬ್ಬ ಬಂದ. ಅವನಿಗೆ ಸಂಬಳ ಸರ್ಕಾರದಲ್ಲಿ, ಖಜಾನ ನನ್ನ ಮನೆಯಲ್ಲಿ. ಈ ಫೋಟೋಸ್ನ ನೀವು ನೋಡಿದ್ರೆ ಅವ್ರ ಮನೇಲಿ ಏನ್ ಕೆಲಸ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನನಗೂ ಮಾನ್ಯ ಮಂತ್ರಿ ಮಾರ್ಕಂಡೇಯನವರಿಗೂ ಮ್ಯಾರೇಜ್ ಡೇಟ್ ಕೂಡ ಫಿಕ್ಸ್ ಆಯ್ತು. ಆಗ ಅವರ ಮೊದಲ ಹೆಂಡತಿ ತಂದೆ ಧರ್ಮರಾಜಯ್ಯ ನನ್ನ ಮನೆಗೆ ಬಂದ್ರು. ಅವ್ರಿಗೂ ನನಗೂ ತುಂಬಾ ಮಾತುಕತೆ ನಡೀತು. ಫೈನಲ್ ಆಗಿ ಇದೇ ಮಂತ್ರಿಗಳು ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ರು. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ. ನೆಕ್ಸ್ಟ್ ಮರ್ಡರ್, ನನಗೆ ಕಾವಲ ಆಗಿದ್ದ ಸೆಕ್ಯೂರಿಟಿ ಆಫೀಸರ್ ಮಿಸ್ಟರ್ ಪ್ರದೀಪ್ ಅವನು ನನ್ನ ಕೆಲಸಕ್ಕೆ ಪ್ರಯತ್ನ ಪಟ್ಟ ಅಂತ ಒಂದು ಸ್ಮಾಲ್ ಚಿಕ್ಕ ಸುಳ್ಳು ಹೇಳಿದೆ. ಅಷ್ಟೇ, ಅದನ್ನ ಸಹಿಸಲಾರ್ದ ಮಾನ್ಯ ಮಂತ್ರಿಗಳು ಆ ಸೆಕ್ಯೂರಿಟಿ ಆಫೀಸರ್ನ ಗೆಸ್ಟ್ ಹೌಸ್ನಲ್ಲಿ ಶೂಟ್ ಮಾಡಿದ್ರು. ಅದಕ್ಕೂ ನಾನೇ ಐ ವಿಟ್ನೆಸ್. ಯುವರ್ ಆನರ್, ಈ ಸಿಂಧೂಜಾರವರು ಕಣ್ಣಾರೆ ನೋಡಲ್ಪಟ್ಟ ಕೊಲೆಗಳೆಲ್ಲ ನಿಜ ಅನ್ನೋದಾದ್ರೆ ಕೊಲೆಯಾದ ಶವಗಳೆಲ್ಲ ಏನಾಯ್ತು? ಇನ್ನೂ ಪೊಲೀಸರು ಆ ಶವಗಳನ್ನ ತಮ್ಮ ಕೈವಶ ಯಾಕೆ ಮಾಡ್ಕೊಂಡಿಲ್ಲ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರಾಮಭದ್ರಯ್ಯ, ಪೊಲೀಸರು ಆ ಶವಗಳನ್ನ ಕೈವಶ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವು ಮರೆ ಮಾಚಿರೋ ಜಾಗ ನನಗ್ ಮಾತ್ರ ಗೊತ್ತು. ಕೋರ್ಟ್ನವರ ಸಮ್ಮುಖದಲ್ಲಿ ಆ ಶವಗಳನ್ನ ತೋಡಿ ತೆಗೆಯೋಕೆ ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಈಗ ಎಲ್ಲಾ ವಕೀಲರು ಗರ್ಭಾರೆ ತಗೊಂಡು ಹೋಗಿ ತೋಡ್ ನೋಡ್ತಾರೆ, ಅಲ್ಲಿ ಶವನೇ ಸಿಗುತ್ತೋ ಇಲ್ಲ ಭೂತನೇ ಸಿಗುತ್ತೋ ಗೊತ್ತಿಲ್ಲ. ಏನು ನನ್ನ ವಿಷಯನೇ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವ್ ಯಾರು? ಏನಾದ್ರು ಅಯ್ಯೋ ನಾನು ಇಟ್ಟತ್ತು ಭೂತಿ ಜೊತೆಲಿ ಮಾತಾಡ್ತಾ ಇದ್ದ. ಅಯ್ಯೋ ಅಯ್ಯಮ್ಮ ಜಾಗದಲ್ಲಾಗಿರಿ. ಕೊಲೆ ಮಾಡಿದ ಶವಗಳು ಸಿಕ್ಕಲಿಲ್ಲ, ಅದಕ್ಕೆ ಈ ಮೊಕದ್ದಮೆನೇ ಅಲ್ಲ ಅನ್ನೋ ಇವರ ವಾದ ಈಗ ಪುಡಿಪುಡಿ ಆಗ್ಬಿಡ್ತು. ಪದವಿಯಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಧೈರ್ಯದ ಮೇಲೆ ತಮ್ಮ ಕರ್ತವ್ಯಗಳನ್ನ ಮರೆತು ಮಾಡಬೇಕಾದ ಕೆಲಸಗಳನ್ನ ಮಾಡದೆ ಒಂದು ಹೆಣ್ಣಿನ ಮೇಲೆ ಉಂಟಾದ ಕಾಮದಾಹದ ಗುಂಗಿನಲ್ಲಿ ಎರಡು ಕೊಲೆ ಮಾಡಿದ್ದಾರೆ ಈ ಮಹಾಮಾನ್ಯ ಮಂತ್ರಿಗಳಾದ ಮಾರ್ಕಂಡೇಯ. ಶವಗಳು ಸಿಕ್ಕಿರಿದೇನೋ ನಿಜ, ಆದ್ರೆ ಆ ಕೊಲೆನ ಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದಕ್ಕಾಗ್ಲಿ ಅಥವಾ ಅವರೇ ಹೂತಿಟ್ಟಿದ್ದಾರೆ ಅನ್ನೋದಕ್ಕಾಗ್ಲಿ ಯಾರು ಸಾಕ್ಷಿ? ಕಾನೂನಿನ ಸಮುದ್ರದಲ್ಲಿ ಮುಳುಗಿ ನೀತಿ ಅನ್ನೋ ಮುತ್ತನ್ನ ತೆಗಿಬೇಕಾದ್ರೆ ನಾನೆಷ್ಟು ಸಾಧನೆ ಮಾಡಿ ಇಲ್ಲಿಗೆ ಬಂದಿರಬೇಕು? ಕಾನೂನಿನ ಪುಸ್ತಕಗಳನ್ನ ಕೈಯಲ್ಲಿಟ್ಕೊಂಡು ಚರಿತ್ರೆಗಳನ್ನೇ ಬದಲಾಯಿಸೋರು ಇದ್ದಾರೆ ಅನ್ನೋದು ಗೊತ್ತು. ಅದರಿಂದಾನೆ ಬದಲಾಯಿಸೋಕಾಗದಂಥ
ಮುಚ್ಚಿಡೋ ಕಾಗದಂತ ಸಾಕ್ಷಿಗಳ ಜೊತೆನೇ ನಾನು ಇಲ್ಲಿ ಬಂದಿದ್ದೀನಿ. ಯುವರ್ ಆನರ್, ಇದು ವಿಡಿಯೋ ಕ್ಯಾಸೆಟ್. ನಡೆದ ಸತ್ಯಗಳೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ. ಕೋರ್ಟ್ ದಯವಿಟ್ಟು ಈ ಕ್ಯಾಸೆಟ್ ನ ನೋಡಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಕೋರ್ಟ್ನಲ್ಲಿ ಸಾಕ್ಷಿಯಾಗಿ ವಿಡಿಯೋ ಕ್ಯಾಸೆಟ್ ಅನ್ನ ಪ್ರದರ್ಶನ ಮಾಡಬಾರದು. ಕೆಲವು ತಿಂಗಳ ಹಿಂದೆ ಡೆಲ್ಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ಗೆ ವಿಡಿಯೋ ಕ್ಯಾಸೆಟ್ ಸಹಾಯದಿಂದ ಸಾಧಕವಾದ ತೀರ್ಪು ಕೊಡಲ್ಪಟ್ಟಿದೆ ಅನ್ನೋದನ್ನ ಕೋರ್ಟಿನ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕ್ಯಾಸೆಟ್ನಲ್ಲಿ ಏನೇನು ಬೇಕಾದ್ರೂ ಅಳವಡಿಸೋಕೆ ಅವಕಾಶ ಉಂಟು. ವಿಡಿಯೋ ಕ್ಯಾಸೆಟ್ನಲ್ಲಿ ತೆಗೆದ ದೃಶ್ಯಗಳನ್ನ ಬೇಕಾದ್ರೆ ಅಳಿಸ್ಬಿಡ್ಬೋದು. ಆದರೆ ಮಂತ್ರಿ ಮಾರ್ಕಂಡೇಯನ ಅಕ್ರಮಗಳನ್ನ ಲೀಲೆಗಳನ್ನ ಅವರಿಲ್ದೇನೆ ತೆಗೆದು ಸೇರ್ಸೋಕೆ ಸಾಧ್ಯನಾ? ಅದು ಅಲ್ಲದೆ ಸಿಂಧೂಜ ಅವರ ಸೆಕ್ರೆಟರಿ ಐ ವಿಟ್ನೆಸ್ ಆಗಿ ನಿಂತು ಈ ಕ್ಯಾಸೆಟ್ನ ಚಿತ್ರೀಕರಿಸಿದ್ದಾರೆ. ಏನೇ ಆದ್ರೂ ವಿಡಿಯೋನ ಕೋರ್ಟ್ ಒಳಗೆ ತಗೊಂಡ್ಬರಬಾರ್ದು, ಅದನ್ನ ನೀವು ಸಾಕ್ಷಿಯಾಗಿ ತಗೊಳ್ಳಬಾರ್ದು. ಇದನ್ನ ಬಲವಾಗಿ ಖಂಡಿಸ್ತೇನೆ. ಆರ್ಡರ್ ಆರ್ಡರ್. ದೆಹಲಿ ಹೈಕೋರ್ಟ್ನಲ್ಲಿ ವಿಡಿಯೋ ಉಪಯೋಗಕ್ಕೆ ಅನುಮತಿ ನೀಡಲ್ಪಟ್ಟಿರುವುದರಿಂದ ಇಲ್ಲಿಯೂ ನಾನು ಅನುಮತಿ ನೀಡುತ್ತೇನೆ. ಕೋರ್ಟ್ ಮೇಲೆ ಸಿನಿಮಾ ತೋರಿಸ್ತಾರಂತೆ, ಇನ್ಮೇಲೆ ನಾವು ಹೊರಗಡೆ ಸಿನಿಮಾ ನೋಡೋದೇ ಬೇಡ. ಅಲ್ಲಿ ನೋಡಕ್ಕೆ 50% ಟ್ಯಾಕ್ಸ್ ಫ್ರೀ, ಇಲ್ಲಿ ನೋಡಕ್ಕೆ 100% ಟ್ಯಾಕ್ಸ್ ಫ್ರೀ. ಎರಡೇ ನಿನಗೋಸ್ಕರ 2,000 ಕೊಲೆ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರೇಮ ಕಂಡುವಾಗಿ ಆ ದೇವರೇ ಬಂದ್ರು, ನಾನು ಕೇರ್ ಮಾಡಲ್ಲ. ಅಷ್ಟೇ ಯಾಕೆ, ಈ ರಾಜ್ಯದ ಮುಖ್ಯ ನಾಯಕನೇ ಬಂದ್ರು, ನಾನು ಅವನ ಜೀವತ್ವಾಗ್ಬಿಡಲ್ಲ. ಸುಮ್ಮನೆ ಕೂದಿ ಮಾಡ್ತೀನಿ. ಮಿಸ್ಟರ್ ಮಾರ್ಕಂಡೇಯ, ವಿಡಿಯೋನಲ್ಲಿ ನಾವೆಲ್ಲ ನೋಡಿದ್ದು ನೀವೇ ತಾನೆ? ಹೌದು, ನಾನೇನೆ. ಆದ್ರೆ ಯುವರ್ ಆನರ್, ಇದೆಲ್ಲ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ವೇ. ಇಲ್ಲಿದ್ದಾಳಲ್ಲ ಇವಳು ಸಿಂಧೂಜ, ಇವಳೇ ಏನು ಸಂಚು ಮಾಡಿದಾಳೆ. ಎಸ್ ಮಿಸ್ಟರ್ ಮಾರ್ಕಂಡೇಯ, ಯು ಆರ್ ರೈಟ್. ಇದು ಒಂದು ಸಂಚು. ನೀವ್ ಹೇಳಿದಾಗೆ ಇದೊಂದು ನಾಟಕನೇ. ಈ ನಾಟಕದಲ್ಲಿ ಇಷ್ಟು ದಿನ ನಟಿಸಿದ ಈ ಸಿಂಧೂಜ ನಿಜವಾಗ್ಲೂ ಸಿಂಧೂಜ ಅಲ್ಲ, ನಿಮ್ಮಿಂದ ವಂಚಿಸಲ್ಪಟ್ಟ ಹೆಣ್ಣು. ಏನಮ್ಮ, ಅವರೆಲ್ಲ ಹೇಳಿದ ನಿಜನಾ? ನಿಜನೇ. ಯಾವೊಂದು ಪಾಪನೂ ಮಾಡದ ಒಬ್ಬ ನಿರಪರಾಧಿನ ಇದೇ ಕೋರ್ಟ್ನಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಕೊಲೆಗಾರ ಅಂತ ದಂಡನೆ ಕೊಟ್ರಲ್ಲ, ಆ ಡಾಕ್ಟರ್ ರಾಜೇಶ್ ಹೆಂಡತಿ ಕಾವೇರಿ ನಾನೇ. ಸಂಸ್ಕೃತಿಗೆ ಕಟ್ಟುಬಿದ್ದು ಜೀವನ ಸಾಗಿಸ್ತಿದ್ದೆ ನನ್ನ ಪಂಚಾಯತಿಲಿ ನಡೆತೆಗಿದ್ದವಳು ಲೊಬ್ಬಟ್ಟ ಕಟ್ಟಿ ಹಸು ಕಂದಿನ ಜೊತೆಲೆ ಊರು ಬಿಟ್ಟು ತೊಲಗಿಸಿ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ರಲ್ಲ, ಅದೇ ಕಾವೇರಿ. ಅಲ್ಲಾದ್ರೂ ನನಗೆ ನ್ಯಾಯ ಸಿಗುತ್ತೆ ಅಂತ ಆ ಇನ್ಸ್ಪೆಕ್ಟರ್ ಹತ್ರ ನಾನು ನ್ಯಾಯ ಕೇಳಿದೆ. ಆದ್ರೆ ಅವನು ನನ್ನ ಚೀಲ ಕೇಳ್ದ, ನಾನದನ್ನ ನಿರಾಕರಿಸಿದ್ದಕ್ಕೆ ಅವನು ಆ ಮೃಗ ನನ್ನ ಮಗುನ ಕತ್ತಿಸ್ಕಿ ಸಾಯಿಸ್ತು. ನನ್ನ ಮುಂದೆನೆ ಒತ್ತಾಡಿಸುತ್ತ ಆ ಮಗುನ ಕಾಪಾಡ್ಕೊಳ್ಳೋಕಾಗ್ಲಿಲ್ವಲ್ಲ, ಅದೇ ಕಾವೇರಿ ನಾನು. ನನ್ನ ಮಗು ಶವನ ಎತ್ಕೊಂಡು ಈ ಮಂತ್ರಿಗಳಿರೋ ಜಾಗಕ್ಕೆ ಹೋದೆ. ಅವರು ನನ್ನ ಮಗು ಅಂತ್ಯಕ್ರಿಯೆ ಮಾಡಿದ್ರು, ಆದ್ರೆ ಆಗ ನನಗೆ ಗೊತ್ತಾಗ್ಲಿಲ್ಲ ನನ್ನ ಶೀಲಕ್ಕೆ ಇವರೇ ಸಮಾಧ ಕಟ್ತಾರೆ ಅಂತ. ಗಂಡ ಜೈಲ್ನಲ್ಲಿ, ಮಗು ಸುಡುಗಾಡ್ನಲ್ಲಿ, ನನ್ನ ಶೀಲ ಈ ಮಂತ್ರಿಗಳ ಹಾಸಿಗೆಯಲ್ಲಿ. ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರಬಾರ್ದು ಅಂತ ಅನ್ಕೊಂಡೆ. ಆಗ ನನಗೆ ಬಾಳು ನುಳಿಸಿ ನನಗೆ ನ್ಯಾಯ ಸಿಗುತ್ತೆ ಅಂತ ಈ ಮಹಾತಾಯಿ ಹೇಳಿದ್ರು. ನನ್ನ ಜೀವನನೇ ಅವ್ರ ಹೃದಯದಲ್ಲಿ ತುಂಬಿಕೊಂಡು ಈ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದ್ರು. ಆದ್ರೆ ಆದ್ರೆ ಎಲ್ಲಾದರೂ ನನಗೆ ನ್ಯಾಯ ಸಿಕ್ತಾ? ತಟ್ಟಿದ್ರೆ ತೆಗೆಯಲು ಪಡುವುದು ಅನ್ನೋ ಬೈಬಲ್ನ ನುಡಿ ಹಾಗೆ ನಾನು ನ್ಯಾಯ ದೇವತೆ ಬಾಗಿಲನ್ನು ತಟ್ಟಿದೆ. ಆದ್ರೆ ನನಗಲ್ಲಿ ತೆಗೆಯಲ್ಪಟ್ಟಿದ್ದು ಅನ್ಯಾಯದ ಬಾಗಿಲುಗಳು. ಹುಡುಕಿರಿ ದೊರೆಯುತ್ತದೆ ಎಂಬ ಮಾತಿನ ಹಾಗೆ ಹುಡುಕದೆ ಹುಡುಕದೆ ಎಲ್ಲೆಲ್ಲ ಸಿಗುತ್ತೆ ಅಲ್ಲೆಲ್ಲ ಹುಡುಕದೆ. ಆದ್ರೆ ನನಗೆ ಸಿಕ್ಕಿದ್ದು ನ್ಯಾಯ ಅಲ್ಲ, ನನ್ನ ನ್ಯಾಯಕ್ಕೆ ಶಿಕ್ಷೆ, ನನ್ನ ನ್ಯಾಯಕ್ಕೆ ಶಿಕ್ಷೆ, ನನ್ನ ನ್ಯಾಯಕ್ಕೆ ಶಿಕ್ಷೆ. ಅದನ್ನ ಬೆಂಕಿ ಮಾಡಿ ಆ ಬೆಂಕಿನಲ್ಲಿ ಈ ದ್ರೋಹಿಗಳನ್ನ ಸುಟ್ಟು ಬೂದಿ ಮಾಡಬೇಕು ಅಂತ ನಿರ್ಧರಿಸಿದೆ. ಆದ್ರೆ ಮುಳ್ಳನ್ನ ಮುಳ್ಳಿನಿಂದೆ ತೆಗಿಬೇಕು ಅಂತ ಇವರುಗಳ ತರಹನೇ ನಾನು ನಾಟಕ ಪ್ರಾರಂಭಿಸಿದೆ. ಸೆರೆಯಲ್ಲಿದ್ದ ಈಕೆನ ಜಾಮೀನಿನಲ್ಲಿ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡು ಬಂದೆ, ಹೊರದೇಶದಿಂದ ಆಮದು ಮಾಡಿಕೊಂಡೆ, ಕಾವೇರಿನ ಸಿಂಧೂಜ ಆಗಿ ಬದಲಾಯಿಸಿದೆ. ಈ ನನ್ನ ನಾಟಕದಲ್ಲಿ ಈ ನಂದಿನ ನಾಗಗಳ ಹಲ್ಲುಗಳನ್ನ ಕಿತ್ತೆ. ಸೋ ಯುವರ್ ಆನರ್,
ಇದಕ್ಕಿಂತ ಬೇರೆ ಯಾವ ಸಾಕ್ಷಿ ಅಗತ್ಯವೂ ಇಲ್ಲ. ಒಂದು ಹೆಣ್ಣುಗೋಸ್ಕರ ಎಷ್ಟೊಂದು ಕೊಲೆಗಳು, ಇವನಿಗೂ ಒಂದು ಪದವಿ. ಇಂಥ ಕೊಲೆಗಾರನ ಹೊರಗಡೆ ಬಿಟ್ಟು ಈ ದೇಶನ ಇವನ್ ಕೈ ಕೊಟ್ರೆ ಈ ದೇಶದ ಗತಿ ಏನಾಗುತ್ತೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ನಿನ್ ತೀರ್ಮಾನ ಹೇಳಿ. ಈ ಸಲ ನನ್ನ ನ್ಯಾಯಕ್ಕೆ ನ್ಯಾಯ ಸಿಕ್ಕಲೇಬೇಕು. ಇಲ್ಲದೆ ಹೋದ್ರೆ ನಿಮ್ಗೆ ಹಾಕಿ ತೋರಿಸಿದ ಈ ವಿಡಿಯೋ ಕ್ಯಾಸೆಟ್ನ ಪಾರ್ಲಿಮೆಂಟ್ ಅಲ್ಲಿ ಹಾಕಿ ತೋರಿಸ್ತೀನಿ, ಪ್ರಜೆಗಳಿಗೆ ಹಾಕಿ ತೋರಿಸ್ತೀನಿ. ಇದನ್ನ ನಾನು ಬೆದರಿಕೆಯಾಗಿ ಹೇಳ್ತಾ ಇಲ್ಲ, ನಂದ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನನಗೆ ನ್ಯಾಯ ಸಿಕ್ಕಲೇಬೇಕು ಯುವರ್ ಆನರ್, ನನಗೆ ನ್ಯಾಯ ಸಿಕ್ಕಲೇಬೇಕು. ಈ ಮೊಕದ್ದಮೆ ತೀರ್ಪನ್ನ ನಾಳೆ ತಿಳಿಸಲಾಗುತ್ತೆ.